ವೆಲ್ಕಮ್ ಬ್ಯಾಕ್. ಖಾಸಗಿ ಶಾಲೆಗಳ ಧನದಾಹಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಶುಲ್ಕದ ಹೆಸರಲ್ಲಿ ನಮ್ಮ ಲಗಾಮಿಲ್ಲದೆ ಪೋಷಕರಿಂದ ಸುಲಿಗೆ ನಡೀತಾ ಇದೆ. ಇಷ್ಟ ದಿನ ಪ್ರೈವೇಟ್ ಸ್ಕೂಲ್ಸ್ ನಲ್ಲಿ ದುಪ್ಪಟ್ಟು ಶುಲ್ಕ, ಫೀಸ್ ಟಾರ್ಚರ್ ಅಂತೆಲ್ಲ ಸುದ್ದಿ ಆಗ್ತಾ ಇದ್ವು. ಆದ್ರೀಗ ಪ್ರತಿಷ್ಠಿತ ಶಾಲೆ ಒಂದರ ವಿರುದ್ಧ ಹೊಸ ಆರೋಪವೊಂದು ಕೇಳಿ ಬಂದಿದೆ. ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಸ್ಕೂಲ್, ಇದು ಪ್ರತಿಷ್ಠಿತ ಸಂಸ್ಥೆ, ಮಕ್ಕಳ ಭವಿಷ್ಯ ರೂಪಿಸುವ ಶಾಲೆ, ಜೆಪಿ ನಗರದಲ್ಲಿರುವ ಜ್ಞಾನ ದೇಗುಲ. ಆದ್ರೀಗ ಇದೇ ಜ್ಞಾನ ದೇಗುಲದ ವಿರುದ್ಧ ಹೊಸ ಆರೋಪವೊಂದು ಕೇಳಿ ಬಂದಿದೆ. ಶಾಲೆ ಬದಲಾವಣೆಗೆ ಡಿಸಿ ಕೇಳಿದ್ರೆ ಹಣ ವಸೂಲಿ ಮಾಡ್ತಾರೆ ಅಂತ ಪೋಷಕರು ಆಪಾದಿಸುತ್ತಿದ್ದಾರೆ. ಜೊತೆಗೆ ಆಕ್ಸ್ಫರ್ಡ್ ಶಾಲೆ ವಿರುದ್ಧ ಕಾನೂನು ಸಮರಕ್ಕೂ ಮುಂದಾಗಿದ್ದಾರೆ. ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ನಾಲ್ಕನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿನಿ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ಪೋಷಕರಿಗೆ ದೂರು ನೀಡಿದ್ಲು. ನಾಲ್ಕನೇ ತರಗತಿ ರಿಸಲ್ಟ್ ಬಂದ್ರೂ ನಿರೀಕ್ಷೆಯಂತೆ ಫಲಿತಾಂಶ ಬಂದಿಲ್ಲ ಅನ್ನೋ ಕಾರಣಕ್ಕೆ ಶಾಲೆ ಬದಲಾವಣೆಗೆ ಪೋಷಕರು ಮುಂದಾಗಿದ್ರು. ಮಗಳ ಟಿಸಿ ಕೇಳೋದಕ್ಕೆ ಪಾಲಕರು ಶಾಲೆಗೆ ಬಂದಾಗ ಶಾಲಾ ಆಡಳಿತ ಮಂಡಳಿ ಡಿಮ್ಯಾಂಡ್ ಇಟ್ಟಿತ್ತಂತೆ. ಟಿಸಿ ಕೊಡಬೇಕು ಅಂದ್ರೆ ಮುಂದಿನ ವರ್ಷದ ಶುಲ್ಕ ಪಾವತಿಸಿ ಅಂತ ಬೇಡಿಕೆ ಇಟ್ಟಿದೆಯಂತೆ. ಪ್ರಶ್ನೆ ಮಾಡಿದ್ರೆ ಮಾರ್ಚ್ 31ರ ಒಳಗೆ ಟಿಸಿಗೆ ಅರ್ಜಿ ಸಲ್ಲಿಸಿದ್ರೆ ಶುಲ್ಕವಿಲ್ಲ ಅಂತ ರೂಲ್ಸ್ ಇದೆ ಅಂತ ಶಾಲಾ ಆಡಳಿತ ಮಂಡಳಿ ವಾದ ಮಾಡಿದೆ ಅನ್ನೋದು ಪೋಷಕರ ಮಾತು. ಕೊನೆಗೆ 22,500 ರೂಪಾಯಿ ಶುಲ್ಕ ಪಾವತಿ ಮಾಡಿದ ಮೇಲೆಯೇ ಶಾಲೆಯ ಪ್ರಾಂಶುಪಾಲರು ಟಿಸಿ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಜಾಸ್ತಿ ಪ್ರಾಬ್ಲಮ್ಸ್ ಇದೆ, ಎಲ್ಲ ಪೇರೆಂಟ್ಸ್ ಹೇಳ್ತಾ ಇದಾರೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂತ ಟಿಸಿಗೋಸ್ಕರ ಅಪ್ಲೈ ಮಾಡಿದೀವಿ. 3 times ಲೆಟರ್ ಕೊಟ್ಟಿದೀವಿ, ಮೇಲ್ ಕೊಟ್ಟಿದೀವಿ, ಅವರೇನು ಹೇಳ್ತಾ ಇಲ್ಲ. ನಾನು 5 times ಹೋಗಿದ್ದೀನಿ, ನನ್ನ ಹತ್ರ ಅವರು ದುಡ್ಡು ಕೇಳ್ತಾ ಇದಾರೆ. ಅದಕ್ಕೆ 22,500 ಪೇ ಮಾಡಿ ನಾವು ಟಿಸಿ ತಗೊಂಡಿದ್ದೀವಿ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಪೇ ಮಾಡ ಆದ್ಮೇಲೂ ಎಲ್ಲ ಪೇರೆಂಟ್ಸ್ ಸಫರ್ ಮಾಡ್ತಾ ಇದ್ರೆ, ನನ್ನೊಂದು ಪ್ರಾಬ್ಲಮ್ ಇಲ್ಲ, ಎಲ್ಲ ಪೇರೆಂಟ್ಸ್ಗೂ ಪ್ರಾಬ್ಲಮ್ ಇದೆ. ಇದು ಗವರ್ಮೆಂಟ್ ಕನ್ಸಿಡರ್ ಮಾಡಿ ಈ ಪ್ರಾಬ್ಲಮ್ಸ್ ಎಲ್ಲ ಸೊಲ್ಯೂಷನ್ ಕೊಡ್ಬೇಕು. ಈ ಬಗ್ಗೆ ಶಾಲಾ ಪ್ರಾಂಶುಪಾಲರನ್ನ ಪ್ರಶ್ನೆ ಮಾಡಿದ್ರೆ ಪೋಷಕರ ಆರೋಪವನ್ನ ಸಲೀಸಾಗಿ ತಳ್ಳಿ ಹಾಕಿದ್ದಾರೆ. ನಾವು ಯಾವುದೇ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿನಿ ತಂದೆ ಭುಜಂಗರ, ತಾಯಿ ಡಾಕ್ಟರ್ ಪ್ರೀತಿ ಇಬ್ಬರು ಪ್ರಾಧ್ಯಾಪಕರು. ಆದ್ರೆ ಈ ಶಾಲೆಯ ನಡೆಗೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಆ ಶಾಲೆಯಲ್ಲಿ ಓದಿಲ್ಲ ಆದ್ರೂ ಯಾಕೆ ಅಷ್ಟು ಹಣ ಪಾವತಿಸಬೇಕು ಅಂತ ಸುಲಿಗೆಗಿಳಿದಿರೋ ಶಾಲೆ ವಿರುದ್ಧ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಜೊತೆಗೆ ಸರ್ಕಾರ ಇತ್ತ ಗಮನ ಹರಿಸಿ ಈ ರೀತಿಯ ಸುಲಿಗೆಗೆ ಬ್ರೇಕ್ ಹಾಕಬೇಕು ಅನ್ನೋದೇ ಪೋಷಕರ ಆಗ್ರಹ.